ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣ ಶ್ರೀನ ವೈಜಯನ್ ಕರ್ಣಾಮ್ ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಕಿಸಿಕ ಬಾಯ್ ಕಿಸಿಕ ಜನ್ ಮೂವಿನ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ಲೆಟ್ ಸಿ ಹೌಟ್ ಗೋಸ್ ಸಿನಿಮಾದ ಸ್ಟಾರ್ಟಿಂಗಲ್ಲಿ ನಾವು ನೋಡ್ಬೋದು ಮಹಾವೀರ್ ಅಂತ ಒಬ್ಬ ಗ್ಯಾಂಗಸ್ಟರ್ನ ಅವನು ಅವನ ಕಡೆಯನ್ನ ಹೊಡಿತಾ ಇರ್ತಾನೆ ಯಾಕಂದರೆ ಮಹಾವೀರು ಅವ್ರನ್ನ ಒಂದು ಜಾಗನ ಆಕ್ಯುಪೈ ಮಾಡ್ಕೊಳಕ್ಕೆ ಕಳಿಸಿರ್ತಾನೆ ಆದರೆ ಅವ್ರ ಕೈಯಿಂದ ಅದು ಆಗಿರಲ್ಲ ಅದಕ್ಕೆ ಮಹಾವೀರು ಅವನು ಇನ್ನೊಬ್ಬನ ಕಡೆಯನ್ನು ಕಳಿಸ್ತಾನೆ ಅವನ ಹೆಸರು ತ್ಯಾಗಿ ಆ್ಯಕ್ಚುಲಿ ಈ ಮಹಾವೀರು ಯಾವ ಜಾಗ ಆಕ್ಯುಪೈ ಮಾಡ್ಕೋಬೇಕು ಅಂತ ಇರ್ತಾನೋ ಆ ಜಾಗದಲ್ಲಿ ಸಲ್ಮಾನ್ ಖಾನು ಮತ್ತು ಅವ್ನ ಫ್ಯಾಮಿಲಿ ಇರ್ತಾರೆ ಆ್ಯಕ್ಚುಲಿ ಭಾಯ್ ಜನ್ ಇರೋ ತನಕ ಅವನ್ನ ಮತ್ತು ಅವನ ಫ್ಯಾಮಿಲಿನ ಆ ಜಾಗದಿಂದ ಓಡಿಸೋದಕ್ಕೆ ಸಾಧ್ಯ ಯಾವ ರೌಡಿಯಿಂದ ಆಗ್ತಿರ್ಲಿಲ್ಲ ಈ ವಿಷಯ ತ್ಯಾಗಿ ಕೂಡ ಗೊತ್ತಿತ್ತು ಆದರೂ ಮಹಾವೀರ್ ಹೇಳೋದಕ್ಕೋಸ್ಕರ ಅವನು ರೌಡಿಗಳ್ನ ಕರ್ಕೊಂಡ್ಬಿಟ್ಟು ಹೆದರ್ಸೋಕ್ಕೆ ಬಂದಿದ್ದ ಸೊ ರೌಡಿಗಳು ಇಲ್ಲಿ ಅಟ್ಯಾಕ್ ಮಾಡಬೇಕು ಅಲ್ಲಿ ಭಾಯ್ಜನ್ ಬಂದ್ಬಿಡ್ತಾನೆ ಭಾಯ್ ಜನ ಒಬ್ಬನೇ ಸೇರಿಕೊಂಡು ತ್ಯಾಗಿ ಕಡೆನ ಎಲ್ಲರಿಗೂ ಹೊಡೆದಾಕ್ಬಿಡ್ತಾನೆ ಆ ರೌಡಿಗಳನ್ನ ಅಲ್ಲಿಂದ ಓಡಿಸ್ಬಿಡ್ತಾನೆ ಆಮೇಲೆ ತ್ಯಾಗಿ ಶಪಥ ತೊಗೊತಾನೆ ನಾನು ಭಾಯಿಜಾನ್ ಮತ್ತೆ ಅವನ ಫ್ಯಾಮಿಲಿನ ಫುಲ್ ಬರ್ಬಾದ್ ಮಾಡಾಕ್ತೀನಿ ಅಂತ ಈ ಸೀನ್ ಶಿಫ್ಟ್ ಆಗುತ್ತೆ ನೆಕ್ಸ್ಟ್ ನಾವು ಇಲ್ಲಿ ನೋಡ್ಬೋದು ಲವ್ ಇಶ್ಕ್ ಮತ್ತು ಮೌ ಅವರ ನಬೀನ್ ಚಾಚ ಹತ್ರ ಬರ್ತಾರೆ ಅವ್ರು ಹೇಳ್ತಾರೆ ನಮ್ಗೆಲ್ರಿಗೂ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ನಾವು ಅವ್ರನ್ನ ಇಷ್ಟಪಡ್ತಾ ಇದ್ದೀವಿ ಮತ್ತೆ ಮದುವೆ ಆಗ್ಬೇಕಂತ ಅನ್ಕೊಂಡಿದೀವಿ ಆದರೆ ನಮ್ಮ ಭಾಯಿಜಾನ್ ಮದುವೆ ಆಗಲ್ಲ ಅಂತ ಅನ್ಕೊಂಡಿದ್ರೆ ಸೊ ಅವ್ರ ಮದುವೆ ಆಗಲಿ ಅಂದ್ರೆ ನಾವು ಮದುವೆಕ್ಕಾಗಲ್ಲ ಅಂತ ಅಂತಾರೆ ಸೊ ಈಗ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ನಬೀನ್ ಚಾಚಾಗೆ ಹೇಳ್ತಾರೆ ಯಾಕಂದರೆ ಬಾಯ್ಜನ್ ಮದುವೆ ಆಗೋ ತನಕ ಇವ್ರು ಮೂರು ಜನ ಯಾರೂ ಮದುವೆ ಆಗಿರಲಿಲ್ಲ ಯಾಕಂದರೆ ಇವರು ಅವ್ರ ಅಣ್ಣಂಗೆ ತುಂಬಾ ಇಷ್ಟಪಡ್ತಾಯಿದ್ರು ಇವ್ರಣ್ಣನ ಮದುವೆ ಫಸ್ಟ್ ನೋಡ್ತಾ ಇದ್ರು ನವೀನ್ ಚರ್ಚ್ ಆಗಿ ಇದೆಲ್ಲ ಕೇಳಿ ತುಂಬಾ ಶಾಕ್ ಆಗುತ್ತೆ ಅವ್ರು ಹೇಳ್ತಾರೆ ಭಾಯ್ಜನ್ ನಿಮಗೋಸ್ಕರ ಏನೆಲ್ಲ ಮಾಡಿಲ್ಲ ಆ್ಯಕ್ಚುಲಿ ನೀವೆಲ್ಲ ಸ್ವಂತ ಅಣ್ಣ ತಮ್ಮಂದಿರಲ್ಲ ನೀವು ಆಶ್ರಮದಲ್ಲಿದ್ದಿರಿ ನೀವು ಅನಾಥ್ರು ಆಶ್ರಮಕ್ಕೆ ಬೆಂಕಿ ಎತ್ಕೊಂಡಿತ್ತು ಅವಾಗ ಬಾಯ್ಜನ್ನೇ ಅವನ ಪ್ರಾಣ ಒತ್ತ ಇಟ್ಟು ನಿಮ್ಮನ್ನೆಲ್ಲ ಕಾಪಾಡಿದ್ದಾನೆ ಅಂತ ಆಮೇಲೆ ನಿಮ್ಮನ್ನೆಲ್ಲ ಸ್ವಂತ ತಮ್ಮಂದ್ರಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ ಈ ಕಾರಣದಿಂದಾಗಿ ಅವನು ಕೂಡ ಮದುವೆ ಆಗಿಲ್ಲ ಈ ವಿಷಯ ಕೇಳಿದ ತಕ್ಷಣ ಇವ್ರಮರ್ಗೂ ತುಂಬ ಎಮೋಷ್ನಲ್ ಆಗ್ತಾರೆ ಆ ಭಾಗ ತಪ್ಪಿಕೊಂಡು ಒಳಗೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಬಾಯ್ಜಾನು ಮೂರು ಜನ ತಮ್ಮಂದಿರು ಪ್ಲ್ಯಾನ್ ಮಾಡ್ತಾರೆ ನಮ್ಮ ಅಣ್ಣಂಗೆ ನನಗೂ ಸೆಟ್ಟಿಂಗ್ ಮಾಡಿಸ್ಬೇಕು ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಆ್ಯಕ್ಚುಲಿ ಬಾಯ್ಜನಿಗೆ ಒಬ್ಬ ಗರ್ಲ್ ಫ್ರೆಂಡ್ ಅವಳ ಹೆಸರು ಭಾಗ್ಯ ಅಂತ ಈಗ ಭಾಗ್ಯ ಮುಂಬೈಲಿ ಇರ್ತಾಳೆ ಸೊ ಅವಳನ್ನ ಕರ್ಕೊಂಬರ್ದಕ್ಕೆ ಅವರು ಮೂರು ಜನ ಹೋಗ್ತಾರೆ ಅಲ್ಲಿ ಗೊತ್ತಾಗುತ್ತೆ ಮದುವೆ ಆಗ್ತಾ ಇದೆ ಆ್ಯಕ್ಚುಲಿ ಭಾಗ್ಯ ಅದಲ್ಲ ಭಾಗ್ಯ ಮಗು ಸೊ ಅವರಿಗೆ ಅಲ್ಲಿ ಗೊತ್ತಾಗುತ್ತೆ ಭಾಯಿಜನಿಂದ ಸಪ್ರೇಟ್ ಆದ ತಕ್ಷಣ ಅವಳಿಗೆ ಮದುವೆ ಆಗಿಬಿಟ್ಟು ಮಗು ಕೂಡ ಆಗಿದೆ ಅಂತ ಸೊ ಅವರೆಲ್ಲ ದುಃಖಿ ಆಗಿಬಿಟ್ಟು ಅಲ್ಲಿಂದ ಹೋಗ್ತಿರ್ತಾರೆ ಆದರೆ ಅಲ್ಲಿ ಸಲ್ಮಾನ್ ಖಾನ್ ಬಂದ್ಬಿಡ್ತಾನೆ ಮದುವೆ ಕಂಗ್ರಾಚುಲೇಷನ್ ಅಂತ ಹೇಳಿಬಿಟ್ಟು ಒಂದು ಸೆಲ್ಫಿ ತೊಗೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ಎಲ್ರು ಭಾಯಿಜನ್ ಮತ್ತೆ ಅವ್ರ ಮೂರು ಜನ ಮಕ್ಕಳು ಮನೆಗೆ ಬರ್ತಾರೆ ಸೊ ಇವ್ರು ಮೂರು ಜನ ಸೇರಿಕೊಂಡು ದೀಸಸ್ ಹತ್ರ ಪ್ರೇ ಮಾಡ್ತಾ ಇರ್ತಾರೆ ನಮ್ಮ ಅಣ್ಣಂಗೆ ಒಂದು ಒಳ್ಳೆ ಹುಡುಗಿ ಸೆಟ್ ಮಾಡಿಸು ಅಂತ ಅವಾಗ ಪೂಜಾ ಹೆಗಡೆ ಬರ್ತಾಳೆ ಒಬ್ಬ ತೆಲುಗು ಹುಡುಗಿ ಆಗಿರ್ತಾಳೆ ಅವಳ ಹೆಸರು ಕೂಡ ಕೋಇನ್ಸಿಡೆಂಟ್ಲಿ ಭಾಗ್ಯಲಕ್ಷ್ಮಿ ಆಗಿರುತ್ತೆ ಇವ್ರ ಮೂರು ಜನ ಡಿಸೈಡ್ ಮಾಡ್ತಾರೆ ನಮ್ಮ ಅಣ್ಣಂಗೆ ಇವಳನ್ನೇ ಸೆಟ್ ಮಾಡಿಸ್ಬೇಕು ಅಂತ ಇವ್ರು ಮೂರು ಜನ ಈಗ ಭಾಗ್ಯಲಕ್ಷ್ಮಿ ಹತ್ರ ಮಾತಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅವಳೊಬ್ಬ ರೂಮ್ ಹುಡುಕ್ತಾ ಇದ್ದಾಳೆ ಅಂತ ಇರೋದಕ್ಕೆ ಸೊ ಅವ್ರಿಗೆ ಅವ್ರು ಹೇಳ್ತಾರೆ ಬಾಯಿಜನ್ ಅಂತ ರೂಮ್ ಇನ್ನಿದೆ ನೀನು ರೆಂಟ್ ಮಾಡ್ಕೊ ಅಂತ ಸೊ ಇವಾಗ ಬಾಯಿಜನ್ ಮತ್ತೆ ಪೂಜಾ ಹೆಗಡೆ ಮೊದಲನದಾಗಿ ಮೀಟ್ ಆಗ್ತಾರೆ ಸೊ ಬಾಯಿಜನ ಒಂದು ಮಾತಾಡಲಿಲ್ಲದಂಗೂ ಕೂಡ ಅವಳಿಗೆ ಒಂದು ರೂಮ್ ಕೊಟ್ಬಿಟ್ಟು ಹೋಗಿಬಿಡ್ತಾನೆ ಸೊ ಇವಾಗ ಭಾಗ್ಯಲಕ್ಷ್ಮಿ ಅವನ ಫ್ಯಾಮಿಲಿನ ಇವ್ರ ಮೂರು ಜನಕ್ಕೂ ತೋರಿಸ್ತಾಳೆ ಫೋಟೋನ ತೋರಿಸಿ ಹೇಳ್ತಾಳೆ ಇದು ನಮ್ಮ ಅಣ್ಣಯ್ಯ ಇವನೇ ನಮ್ಮ ಎಲ್ರ ಫ್ಯಾಮಿಲಿನೂ ನೋಡ್ಕೊತಾನೆ ಅಂತ ಮತ್ತೆ ಇನ್ನೊಂದು ಕೂಡ ಹೇಳ್ತಾಳೆ ನಮ್ಮ ಅಣ್ಣಯ್ಯಗೆ ಸ್ವಲ್ಪನು ವೈಲೆನ್ಸ್ ಇಷ್ಟ ಆಗಲ್ಲ ಅಂತ ಅವಾಗ ಇವ್ರ ಮೂಜನನು ಹೇಳ್ತಾರೆ ನಮ್ಮ ಭಾಯಿಜನಿಗೂ ಕೂಡ ವೈಲೆನ್ಸ್ ಸ್ವಲ್ಪ ಇಷ್ಟ ಆಗಲ್ಲ ಅಂತ ಆದರೆ ಅದೇ ಟೈಮಲ್ಲಿ ಭಾಯಿಜನ್ ಜಿಮ್ಮಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಡುಗರು ಅಟ್ಯಾಕ್ ಮಾಡಿಬಿಡ್ತಾರೆ ಅವಾಗ ಅವನು ಸಿಂಗಲ್ ಹ್ಯಾಂಡೆಡ್ಲಿ ಅವ್ರ ಎಲ್ರಿಗೂ ಹೊಡೆದಾಕ್ಬಿಡ್ತಾನೆ ಯಾಕಂದರೆ ಭಾಯ್ ಜಾನ್ ಒಬ್ಬ ವೈಲೆಂಟ್ ಪರ್ಸನ್ ಇದ್ದ ನೆಕ್ಸ್ಟ್ ಸೀಸನಲ್ಲಿ ನಾವು ನೋಡ್ತೀವಿ ಭಾಯ್ಜಾನ್ ಮತ್ತು ಭಾಗ್ಯಲಕ್ಷ್ಮಿದು ಬಹಳಷ್ಟು ಮೀಟಿಂಗ್ ಹಾಕಿ ಸ್ಟಾರ್ಟ್ ಆಗ್ತಾ ಇದ್ದಾವೆ ಅವರು ಮೆಲ್ಮೇಲಕ್ಕೆ ಕ್ಲೋಸ್ ಆಗ್ತಾ ಇದ್ದಾರೆ ಇವಾಗ ಅವರು ಮೂರು ಜನ ತಮ್ಮಂದ್ರು ಗರ್ಲ್ ಫ್ರೆಂಡ್ಸು ಮೀಟ್ ಆಗ್ತಾರೆ ಅವ್ರ ಸಿಚುವೇಶನ್ನ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಇವಾಗ ಭಾಯ್ ಜಾನ್ ಮದುವೆ ಆಗೋ ತನಕ ಅವನ ತಮ್ಮಂದರು ಮದುವೆ ಆಗೋಲ್ಲ ಸೊ ಹಾಗಾಗಿ ನಮ್ಮ ಮದುವೆ ಕೂಡ ಆಗಲ್ಲ ನೀನೇ ಬಾಯ್ ಜನ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ಭಾಗ್ಯಲಕ್ಷ್ಮಿ ಓಕೆ ಅಂದ್ಬಿಟ್ಟು ಬಾಯಿಜನ ಹತ್ರ ಮಾತೋದಕ್ಕೆ ಹೋಗ್ತಾಳೆ ಸರ್ಪ್ರೈಸಿಂಗ್ಲಿ ಬಾಯಿಜನ್ ಒಪ್ಕೊಂಡ್ಬಿಡ್ತಾನೆ ಅವನ ತಮ್ಮಂದ್ರು ಮದುವೆ ಆಗೋದಕ್ಕೆ ಸೊ ಅವಾಗ ಪೂಜಾ ಹೆಗಡೆ ಕೇಳ್ತಾಳೆ ನಿನ್ನ ಒರಿಜಿನಲ್ ನೇಮ್ ಏನು ಅಂತ ಯಾಕೆಂದ್ರೆ ಬಾಯಿಜನ್ ಅಂತ ಕರೆಯೋದಕ್ಕೆ ಅವಳಿಗೆ ಒಂಥರ ಆಗ್ತಾ ಇತ್ತು ಅದಕ್ಕೆ ಬಾಯಿಜನ್ ಹೇಳ್ತಾನೆ ನಾನು ಸಣ್ಣ ಕೂಡ ನನಗೆ ಬರೀ ಎಲ್ಲರೂ ಬೈಗೊಳನೆ ಕೊಟ್ಟಿದ್ದಾರೆ ಯಾರೂ ಹೆಸರಿನ ಕರೆದಿಲ್ಲ ನನಗೆ ಇವರು ಮೂರು ಜನ ತಮ್ಮಂದ್ರು ಸಿಕ್ಕಿದ್ರು ಇವರು ನನಗೆ ಬಾಯ್ಜನ್ ಅಂತ ಕರೆಯೋಕ್ಕೆ ಶ್ಟಾರ್ಟ್ ಮಾಡಿದರು ಅವಾಗಿಂದ ನನ್ನ ಹೆಸರು ಬಾಯಜನತಾನೆ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ ಭಾಗ್ಯ ಇದನ್ನು ಕೇಳಿಸ್ಕೊಂಬಿಟ್ಟು ತುಂಬಾ ಎಮೋಷನಲ್ ಆಗ್ತಾಳೆ ಅವಳು ಕೇಳ್ತಾಳೆ ನಾನು ನಿಮಗೆ ಜಾನ್ ಅಂತ ಕರಿಬೋದಾ ಅಂತ ಇದನ್ನು ಕೇಳಿಸ್ಕೊಂಬಿಟ್ಟು ಸಲ್ಮಾನ್ ಮುಖದಲ್ಲಿ ತುಂಬ ನಗು ಕಾಣುತ್ತೆ ಸೊ ಇಲ್ಲಿ ಗೊತ್ತಾಗುತ್ತೆ ಇವರಿಬ್ಬರು ಮಧ್ಯನೂ ಪ್ರೀತಿ ಹುಟ್ಟುತ್ತಾ ಇದೆ ಅಂತ ನೆಕ್ಸ್ಟ್ ಡೇ ವಿಡಿಯೋ ಕಾಲಲ್ಲಿ ಅವ್ರ ಅಣ್ಣಂಗೆ ನಾನು ಒಂದು ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ಅದು ಯಾರು ಅಂತ ತೋರಿಸೋದಂತ ಅವ್ರ ಅಣ್ಣ ಹೇಳಿದಾಗ ಇವಳು ಬಾಯಿಜನ್ನ ವಿಡಿಯೋ ಕಾಲಲ್ಲಿ ತೋರಿಸ್ತಾಳೆ ಅವನ್ನ ನೋಡಿದ ತಕ್ಷಣ ಅವ್ರ ಅಣ್ಣಗೆ ತುಂಬಾ ಖುಷಿಯಾಗುತ್ತೆ ಅವ್ರನ್ನೆಲ್ಲ ಕರ್ಕೊಂಡು ನಮ್ಮ ಊರಿಗೆ ಬಾ ಅಂತ ಹೇಳ್ತಾನೆ ಅವ್ರ ಅಣ್ಣ ಹೇಳಿರೋ ಥರ ಇವ್ರನ್ನೆಲ್ಲರೂ ಕರ್ಕೊಂಡ್ಬಿಟ್ಟು ಪೂಜಾ ಹೇಗಡೆ ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಆದರೆ ಮೆಟ್ರೋದಲ್ಲಿ ಸ್ವಲ್ಪ ರೋಡ್ಗಳು ಬಂದ್ಬಿಡ್ತಾರೆ ಅವಾಗ ಸಲ್ಮಾನ್ ಖಾನ್ ಅವ್ರನ್ನೆಲ್ಲರಿಗೂ ಹೊಡೆದಾಕ್ಬಿಡ್ತಾನೆ ಇದನ್ನು ಭಾಗ್ಯಗೆ ತುಂಬ ನೋಡಿ ಶಾಕ್ ಆಗುತ್ತೆ ಯಾಕಂದರೆ ಅವಳು ಅಂದ್ಕೊಂಡಿರ್ತಾಳೆ ಬಾಯಿಜಾನು ಕೂಡ ಅವ್ರ ಅಣ್ಣ ಒಂಥರ ನಾನ್ ವೈಲೆನ್ಸ್ ಪರ್ಸನ್ ಅಂತ ಅವಾಗ ಅಲ್ಲಿ ತ್ಯಾಗಿ ಬರ್ತಾನೆ ಅವ್ನು ಬಂದು ಹೇಳ್ತಾನೆ ಎಲ್ಲ ರೌಡ್ಗಳು ಸಾಯ್ಸಕ್ಕೆ ಬಂದಿದ್ದು ಬಾಯ್ಜಾನಿಗಲ್ಲ ಭಾಗ್ಯ ಲಕ್ಷ್ಮಿಗೆ ಅಂತ ಯಾಕಂದರೆ ಭಾಗ್ಯ ಇರೋ ಊರಲ್ಲಿ ಒಬ್ಬ ನಾಗೇಶ್ವರ್ ಒಬ್ಬ ಖತರ್ನಾ ಗ್ಯಾಂಗ್ಸ್ಟರ್ ಇರ್ತಾನೆ ಅವನಿಗೂ ಮತ್ತು ಭಾಗ್ಯ ಅವ್ರೊಣ್ಣನಿಗೂ ದುಶ್ನ ಹಿಡ್ತಾ ಇರುತ್ತೆ ಅದಕ್ಕೋಸ್ಕರ ಗ್ಯಾಂಗ್ಸ್ಟರು ಪಣ ತೊಟ್ಟಿರ್ತಾನೆ ನಾನು ಭಾಗ್ಯ ಅವ್ರಣ್ಣನ ಫ್ಯಾಮಿಲಿನ ಪೂರ್ತಿ ಮುಗಿಸ್ತೀನಿ ಅಂತ ಈ ವಿಷಯ ಬಾಯಿಜನಿಗೆ ಗೊತ್ತಾದ ತಕ್ಷಣ ಬಾಯಿಜನ್ ಹೇಳ್ತಾನೆ ನಾನು ನಿಮ್ಮ ಫ್ಯಾಮಿಲಿನ ರಕ್ಷಣೆ ಮಾಡ್ತೀನಿ ಅಂತ ಈಗ ಬಾಯಿಜಾನು ಭಾಗ್ಯನ ಜೊತೆ ಭಾಗ್ಯನ ಮನೆಗೆ ಹೋಗ್ತಾನೆ ಅಲ್ಲಿ ಹೋದ ತಕ್ಷಣ ಅಲ್ಲಿರೋರೆಲ್ಲರೂ ಬಾಯಿಜನ್ ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಸ್ವಾಗತನ ಮಾಡ್ತಾರೆ ಅಲ್ಲಿ ಹೋದ ತಕ್ಷಣ ಅಣ್ಣಯ್ಯ ಅವರ ಅಜ್ಜಿ ತುಂಬ ವರ್ಷದಿಂದ ಕೋಮದಲ್ಲಿದ್ದರು ಬಾಯನ್ ಹೋದ ತಕ್ಷಣ ಅವರು ಸರಿ ಹೋಗ್ಬಿಡ್ತಾರೆ ಅದಕ್ಕೆ ಅಣ್ಣಯ್ಯ ಹೇಳ್ತಾನೆ ಒಳ್ಳೆ ಪೀಪಲ್ಸ್ ಬಂದರೆ ಎಲ್ಲ ಒಳ್ಳೆಯದೇ ಆಗೋದು ಅಂತ ಆದರೆ ತಕ್ಷಣ ಅಲ್ಲಿ ಗೊತ್ತಾಗುತ್ತೆ ಅಜ್ಜಿ ಸತ್ತೋಗ್ಬಿಡ್ತಾಳೆ ಅಂತ ಈ ವಿಷಯ ಗೊತ್ತಾಗ್ಬಿಟ್ಟು ಅಣ್ಣಯ್ಯ ಸಿಟ್ಟಿಂದ ಬಾಯನಿಗೆ ನೋಡ್ತಾನೆ ಈಗ ತ್ಯಾಗಿಯಿಂದ ಬಾಯಾನಿಗೆ ಗೊತ್ತಾಗುತ್ತೆ ನಾಗೇಶ್ ಅವರೊಂದು ಅಟ್ಯಾಕ್ನ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಅಣ್ಣಯ್ಯ ಫ್ಯಾಮಿಲಿಗೆ ಇದು ಗೊತ್ತಾದ ತಕ್ಷಣ ಬಾಯಜನು ಆ ರೌಡಿನ ಮೀಟ್ ಆಗೋಕ್ಕೆ ಹೋಗ್ಬಿಡ್ತಾನೆ ಅವರಿಬ್ರು ಆದ ತಕ್ಷಣ ಆ ನಾಗೇಶ್ವರು ಅವನ ಕಥೆನ ಸಲ್ಮಾನ್ ಖಾನಿಗೆ ಹೇಳ್ತಾನೆ ಆ್ಯಕ್ಚುಲಿ ಬಹಳ ವರ್ಷಗಳ ಹಿಂದೆ ನಾಗೇಶ್ವರ ಅವರಪ್ಪ ತುಂಬ ಒಳ್ಳೆ ಮನುಷ್ಯ ಆಗಿದ್ದ ನಮ್ಮಪ್ಪ ಕಾಫಿ ಬಿಸ್ನೆಸ್ನ ಮಾಡ್ತಾಯಿದ್ರು ಆದರೆ ಅವ್ರ ಬೆನ್ನಿಂದೆ ನಾನು ಕಾಫಿ ಬಿಸ್ನೆಸ್ಸಲ್ಲಿ ಡ್ರಗ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಈ ವಿಷಯ ಪೊಲೀಸಿಗೆ ಗೊತ್ತಾಯಿತು ಆದರೆ ನಾನು ಒಬ್ಬ ಪೊಲೀಸಿಗೆ ಭಾಳ ದುಡ್ಡು ಕೊಟ್ಬಿಟ್ಟು ಸೆಟ್ಲ್ ಮಾಡಿಕೊಂಡೆ ಆದರೆ ಅವನು ಬರ್ತಾ ಬರ್ತಾ ಬಹಳ ದುಡ್ಡು ಕೇಳಕ್ಕೆ ಬಂದ ಅದಕ್ಕೆ ನಾನು ಅವನಿಗೆ ಸಾಯಿಸಿಬಿಟ್ಟೆ ಆದರೆ ಏನಾಯಿತು ಅಂತಂದರೆ ಆ ಪೊಲೀಸಿನ ಹೆಂಡ್ತಿ ಅಣ್ಣ ಹತ್ತಿರ ಹೋದ್ಲು ಹೋಗ್ಬಿಟ್ಟು ಹಿಂಗೆಲ್ಲ ಆಗಿದೆ ಅಂತ ಹೇಳಿದ ತಕ್ಷಣ ನನಗೆ ಜಸ್ಟಿಸ್ ಬೇಕು ಅಂತ ಕೇಳಿದ್ಲು ಅವಾಗ ಅಣ್ಣಯ್ಯ ಸೇರ್ಕೊಂಡ್ಬಿಟ್ಟು ನಮ್ಮಪ್ಪಂಗೆ ಹಿಟ್ ಕೊಟ್ಬಿಟ್ಟ ಆದರೆ ಇದು ನಮ್ಮ ಅಪ್ಪಂಗೆ ತಟ್ಕೊಳೋಕಾಗಲಿಲ್ಲ ಜೈಲಿಗೆ ಹೋಗ್ಬೇಕಾದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಅವರೆಲ್ಲ ಸತ್ತು ಹೋಗ್ಬಿಟ್ರು ಅಂತ ಹೇಳ್ತಾನೆ ನಮ್ಮಪ್ಪನ್ನ ಅವನು ಸಾಯಿಸಿದ್ದಾನೆ ಅದಕ್ಕೆ ನಾನು ಅವನ್ನ ಬಿಡಲ್ಲ ಅಂತ ಸಲ್ಮಾನ್ ಖಾನಿಗೆ ಅವನು ಹೇಳ್ತಾನೆ ಅವಾಗ ನಾಗೇಶ್ವರಿಗೆ ಸಲ್ಮಾನ್ ಖಾನ್ ಹೇಳ್ತಾನೆ ನಿಮ್ಮಪ್ಪ ಸತ್ತಿದ್ದು ನಿನ್ನ ಕಾರಣದಿಂದಾಗಿ ಇದರಲ್ಲಿ ಅಣ್ಣ ತಪ್ಪು ಏನಿಲ್ಲ ಅಂತ ಇವಾಗ ನಾನು ಅವರ ಬ್ರದರಿಂದ ಆಗ್ತಾಯಿದ್ದೀನಿ ಸೊ ನಾನು ಸಪೋರ್ಟು ಅವ್ರ ಕಡೆ ಇರುತ್ತೆ ಸೊ ನೀನು ದುಶ್ಮಣಿನ ವಾಪಸ್ ಅಂತ ಹೆದರ್ಸ್ತಾನೆ ನಾಗೇಶ್ವರ್ ಹೇಳ್ತಾನೆ ಅಕಸ್ಮಾತ್ ಅಣ್ಣಯ್ಯ ಮತ್ತು ಅವ್ರ ಫ್ಯಾಮಿಲಿ ನನ್ನ ಕಾಲಿಗೆ ಬಂದ್ಬಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳಿದ್ರೆ ನಾನು ದುಷ್ಮಣಿನ ವಾಪಸ್ ತಗೋತೀನಿ ಅಂತ ಆದರೆ ಭಾಯಿಜಾನಿಗೆ ಇದಕ್ಕೋ ಇಷ್ಟ ಆಗೋಲ್ಲ ಅವನು ಅವ್ರನ್ನ ಹೆದರ್ಸ್ಬಿಟ್ಟು ಅಲ್ಲಿಂದ ಹೊರಟು ತ್ಯಾಗಿಯಿಂದ ಸಲ್ಮಾನ್ ಖಾನಿಗೆ ಗೊತ್ತಾಗುತ್ತೆ ಇವತ್ತು ರಾತ್ರಿ ನಾಗೇಶ್ವರು ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ರಾತ್ರಿ ಆಗುತ್ತೆ ನಾಗೇಶ್ವರ್ ಕಡೆಯಿಂದ ಎಲ್ಲ ಗುಂಡಗಳು ಹೊಡೆಯೋಕ್ಕೆ ಬರ್ತಾರೆ ಆದರೆ ಭಾಯಿಜಾನ್ ಮತ್ತು ಅವನ ತಮ್ಮಂದರು ಸೇರ್ಕೊಂಡ್ಬಿಟ್ಟು ಎಲ್ರಿಗೂ ಹೊಡೆದಾಕ್ಬಿಡ್ತಾರೆ ಆದರೆ ಇದನ್ನು ಅಣ್ಣಯ್ಯ ನೋಡಿಬಿಡ್ತಾನೆ ಅಣ್ಣಯ್ಯಂಗೆ ತುಂಬಾ ಕೋಪ ಬರುತ್ತೆ ಅವ್ನು ಹೇಳ್ತಾನೆ ನನ್ನ ತಂಗಿ ಬೇಕಿರ ನಿನ್ನ ಮದುವೆ ಆಗ್ಬೋದು ಆದರೆ ನಾನು ನಿನ್ನನ್ನು ಯಾವತ್ತೂ ಆಕ್ಸೆಪ್ಟ್ ಮಾಡಲ್ಲ ಅಂತ ಅವಾಗ ಭಾಗ್ಯ ಹೇಳ್ತಾಳೆ ಅಣ್ಣಯ್ಯ ಇವನು ನಮ್ಮ ಹೆಲ್ಪ್ ಮಾಡಿದ್ದಾನೆ ಅವರು ಎಲ್ಲ ನಮಗೆ ಸಾಹಸಕ್ಕೆ ಬರ್ತಾಯಿದ್ರು ಅಕಸ್ಮಾತ್ ಭಾಯ್ಜಾನ ಇರಲಿಲ್ಲ ಅಂದಿದ್ರೆ ನಾವು ನಾವು ಇರಲಿಲ್ಲ ಅಂತ ಅವಾಗ ಬಾಯ್ಜಾನು ಹೇಳ್ತಾನೆ ನಾಗೇಶ್ವರಿಗೆ ಬೇಕಂತೆ ನೀವು ಅವ್ರನ್ನ ಕಾಲಿಡ್ಕೊಂಡು ನಿಮ್ಮನ್ನು ಕ್ಷಮೆನ ಕೇಳಿಸ್ಬೇಕು ಅಂತ ಇದನ್ನು ಕೇಳಿಸ್ಕೊಂಬಿಟ್ಟು ಅಣ್ಣ ಹೇಳ್ತಾನೆ ಅಷ್ಟೇ ತಾನೇ ನನ್ನ ಫ್ಯಾಮಿಲಿಗೋಸ್ಕರ ನಾನು ಒಂದು ಕಾಲು ರೆಡಿ ರೆಡಿದ್ದೀನಿ ಅಂತ ಹೇಳಿದಾಗ ಬಾಯಿಜಾನಿಗೆ ಅವ್ರ ಅಣ್ಣ ಎ ತುಂಬಾ ಹೆಮ್ಮೆ ಆಗುತ್ತೆ ಇದಾದ ಮೇಲೆ ಭಾಯಿಜಾನ್ ಮತ್ತು ಅವ್ರ ಅಣ್ಣಯ್ಯ ನಾಗೇಶ್ವರ್ ಮನೆಗೆ ಬರ್ತಾರೆ ಕ್ಷಮನೆ ಕೇಳೋದಕ್ಕೆ ಇನ್ನೊಂದು ಕಡೆ ಭಾಗ್ಯ ಅವರಮ್ಮ ದೇವ್ರಲ್ಲಿ ಕೇಳ್ಕೊತಾ ಇರ್ತಾಳೆ ನೀನು ನಾಗೇಶ್ವರನ ಚೇಂಜ್ ಮಾಡು ಇಲ್ಲಾಂದರೆ ನನ್ನ ಮಗುನ ಚೇಂಜ್ ಮಾಡು ಅಂತ ಈಗ ಅಣ್ಣಯ್ಯ ನಾಗೇಶ್ವರನ ಕಾಲಿಗೆ ಬಿದ್ದುಬಿಟ್ಟು ನನ್ನ ಫ್ಯಾಮಿಲಿನ ಬಿಟ್ಬಿಡು ಅಂತ ಭಿಕ್ಷೆನ ಬೇಡ್ತಾರೆ ಇದನ್ನು ಸಲ್ಮಾನ್ ಖಾನ್ ನೋಡ್ತಾ ಇರ್ತಾನೆ ಅವನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಅವರು ಅಲ್ಲಿಂದ ಹೊರಡ್ತಾರೆ ಆದರೆ ನಾಗೇಶ್ವರು ಮತ್ತೆ ಆ ಫ್ಯಾಮಿಲಿನ ಬರ್ಬಾದ್ ಮಾಡಬೇಕು ಅಂತ ಪ್ಲ್ಯಾನ್ ಇರ್ತಾನೆ ಯಾಕಂದರೆ ಅವನು ಅವನ ಕಾಲಿಗೆ ಬಿದ್ದ ಕ್ಷಮೆ ಕೇಳಿದರೂ ಕೂಡ ಇವನು ಭಾಗ್ಯನ ಫ್ಯಾಮಿಲಿನ ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತಾನೆ ನೆಕ್ಸ್ಟ್ ಡೇ ನಾಗೇಶ್ವರ್ ಕಡೆಯವರು ಅಣ್ಣಯ್ಯ ಫ್ಯಾಮಿಲಿ ಮೇಲೆ ತುಂಬಾ ದೊಡ್ಡ ಫೈರಿಂಗ್ ನಡೆಸ್ತಾರೆ ಆದರೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಯಾರು ಇರೋಲ್ಲ ಅಂತ ಯಾಕಂದರೆ ಅಣ್ಣಯ್ಯ ಮತ್ತು ಎಲ್ಲ ಫ್ಯಾಮಿಲಿ ಡೆಲ್ಲಿಗೆ ಹೋಗಿರ್ತಾರೆ ಭಾಜನಿನ ಮನೆಗೆ ಮದುವೆನ ಮಾಡೋದಕ್ಕೆ ಅದಕ್ಕೆ ನಾಗೇಶ್ವರು ಮಹಾವೀರಿ ಕಾಲ್ ಮಾಡಿಬಿಟ್ಟು ಹೇಳ್ತಾನೆ ಅವರೆಲ್ಲ ನಿಮ್ಮ ಇದ್ದಾರೆ ನೀನೇ ಅವ್ರನ್ನೂ ಸಾಯಿಸಬೇಕು ಅಂತ ಅದಕ್ಕೆ ಮಹಾವೀರ ಒಪ್ಕೊಂತಾನೆ ನಾವಿಲ್ಲಿ ನೋಡ್ಬೋದು ಭಾರಜ ಅನ್ನೋ ಒಂದು ತಮ್ಮಂದ್ರಿಗೆ ಹೇಳ್ತಿರ್ತಾನೆ ನೀವು ಸ್ವಂತ ತಮ್ಮಂದಿರಲ್ಲ ಅನಾಥಾಶ್ರಮದಲ್ಲಿ ಸಿಕ್ಕಿದ್ದು ಅಂತ ಅದಕ್ಕೆ ಅವರು ತಮ್ಮಂದಿರು ಹೇಳ್ತಾರೆ ಆಗಲೇ ಈ ವಿಷಯ ನಮಗೆ ಗೊತ್ತಾಗಿದೆ ಅದಕ್ಕೆ ಅವ್ರು ಹೇಳ್ತಾರೆ ಅಣ್ಣ ನೀವು ನಮ್ಮನ್ನು ಯಾವ ಥರ ಬೆಳೆಸಿದ್ದೀರಲ್ಲ ಆ ಥರ ಸ್ವಂತ ಅಣ್ಣನೂ ಬೆಳೆಸೋಕೆ ಇರಲಿಲ್ಲ ಅಂತ ಹೇಳಿದ ತಕ್ಷಣ ಅವರು ತುಂಬಾ ಎಮೋಷ್ನಲ್ ಆಗಿಬಿಟ್ಟು ಅದು ತಪ್ಪಿಕೊಂಡು ಅಳ್ತಾಯಿರ್ತಾರೆ ಆದರೆ ನೆಕ್ಸ್ಟ್ ಡೇ ನಾಗೇಶ್ವರು ಅವನ ಜನಗಳನ್ನ ಕರ್ಕೊಂಬಿಟ್ಟು ಮದುವೆ ದಿನ ಹೊಡಿಸೋಕ್ಕೆ ಬಂದ್ಬಿಡ್ತಾನೆ ಇಲ್ಲಿ ಸಖತ್ತು ಫೈಟಿಂಗ್ ಆಗುತ್ತೆ ಆದರೆ ಇಲ್ಲಿ ಅಣ್ಣಯ್ಯ ನಾನ್ ವೈಲೆನ್ಸ್ ಪ್ರಕಾರದಿಂದ ಎಲ್ರಿಗೂ ಬಚಾವ್ ಮಾಡೋಕ್ಕೆ ಹೋಗ್ತಾನೆ ಆದರೆ ಹೊಡಿಸ್ಕೊತಿರ್ತಾನೆ ಆದರೆ ಒಬ್ಬ ರೌಡಿ ಭಾಗಿಯನ್ ಕುತ್ತಿಗೆ ಚಾಕು ಹೊಡ್ಬಿಟ್ಟು ಸಿಂಡಿಯನ್ ಸಾಯಿಸಬೇಕು ಅಷ್ಟೊತ್ತಿಗೆ ಭಾಗ್ಯವ್ರಣ್ಣ ಎಲ್ರಿಗೂ ಹೊಡೆದಾಕ್ಬಿಡ್ತಾನೆ ಆ್ಯಕ್ಚುಲಿ ಅವರಣ್ಣ ರೌಡಿ ಅಣ್ಣಯ್ಯ ಅಂತ ತುಂಬ ವರ್ಷಗಳಿಂದ ಒಬ್ಬ ತುಂಬ ಗ್ಯಾಂಗ್ಸ್ಟರ್ ಆಗಿದ್ದ ಒಂದು ಸಲ ರೌಡಿ ಅಣ್ಣ ಜಗಳಾಡಬೇಕಾದ್ರೆ ಅವನು ತಂಗಿಯ ಜೀವ ಇನ್ನೇನು ಸಾಯ್ತಾ ಸಾಯ್ತಾ ಉಳಿದ್ಬಿಟ್ಟಿತ್ತು ಅವಾಗಿಂದ ಅವನು ಪಣ ತೊಟ್ಟಿದ್ದ ನಾನು ಗ್ಯಾಂಗ್ಸ್ಟರ್ನ ಬಿಡ್ತೀನಿ ಅಂತ ಆದರೆ ಮತ್ತೆ ಭಾಗ್ಯನ ಜೀವಕ್ಕೆ ತೊಂದರೆ ಬಂದ ತಕ್ಷಣ ಅವನು ಮತ್ತೆ ರೌಡಿ ಅಣ್ಣ ಆಗ್ಬಿಟ್ಟ ಈಗ ಭಾಯಿಜಾನ್ ಮತ್ತು ಅಣ್ಣ ಸೇರ್ಕೊಂಡ್ಬಿಟ್ಟು ತುಂಬ ಜನ ರೌಡ್ಗೂ ಸಾಯಿಸ್ಬಿಡ್ತಾರೆ ಆದರೆ ಸಾಯಿಸ್ತಾ ಸಾಯಿಸ್ತಾ ನಾಗೇಶ್ವರು ಅವನ ತಮ್ಮನ್ನೇ ಸಾಯಿಸ್ಬಿಡ್ತಾನೆ ಇವಾಗ ಅವನಿಗೆ ಪಶ್ಚಾತ್ತಾಪ ಆಗಿದೆ ಅವನು ಒಳ್ಳೆಯ ಮನುಷ್ಯಾಗಿ ಚೇಂಜ್ ಆಗ್ತಿರ್ತಾನೆ ಅವನು ಹೇಳ್ತಾನೆ ವೈಲೆನ್ಸಿಂದ ಏನೂ ಇಟ್ಟಿಲ್ಲ ನಾವು ಒಳ್ಳೆಯವರಾಗಬೇಕು ಅಂತ ಹೇಳಿದಾಗ ನಾನು ಸಾಯ್ತೀನಿ ಅದರ ಸಾಯ್ಬೇಕಾದ್ರೆ ಒಂದು ಒಳ್ಳೆ ಕಾರ್ಯ ಮಾಡಿ ಹೋಗ್ತೀನಿ ಅಂತ ಕತ್ತೆ ತೊಗೊಂಡ್ಬಿಟ್ಟು ಮಹಾವೀರಿಗೆ ಸಾಯಿಸೋದಕ್ಕೆ ಹೋಗ್ತಿರ್ತಾನೆ ಅವನು ಹಿಂದೆ ನಿಂತಿರ್ತಾನೆ ಅವನ್ನ ಸಾಯಿಸೋದಕ್ಕೆ ಅಷ್ಟರಲ್ಲಿ ಸಾಯಿಸಬೇಕಾದ್ರೆ ಆ ಮಹಾವೀರು ಚಾಕುನ ಚುಚ್ಚಿಬಿಟ್ಟು ನಾಗೇಶ್ವರಿಗೆ ಸಾಯಿಸಿಬಿಡ್ತಾನೆ ಬಾಯಜನು ಮತ್ತು ಮಹಾವೀರು ತುಂಬೋದು ಜಗಳಾಡ್ತಾರೆ ತುಂಬ ಜಗಳಾಡಿದ ತಕ್ಷಣ ಭೈಜಾನಿಗೆ ಮಹಾವೀರ್ ಹೊಡೆದಾಕ್ಬಿಡ್ತಾನೆ ಆದರೆ ಸ್ವಲ್ಪ ಹೊತ್ತು ಇನ್ನೇನು ಅಂತ ನಾವು ಅಂದ್ಕೊಂಡಿರಬೇಕು ಅಷ್ಟೊತ್ತಿಗೆ ಎಲ್ಲರೂ ಸೇರಿಕೊಂಡು ವಿಜಿಲ್ನ ಹೊಡೆದ್ಬಿಟ್ಟು ಬಾಯ್ ಜನಗೆ ಎಬ್ಬಿಸ್ಬಿಡ್ತಾರೆ ಅಟ್ ಲಾಸ್ಟ್ ಬಾಯಿಜಾನು ಮಹಾವೀರಿಗೆ ಸಾಯಿಸಿಬಿಡ್ತಾನೆ ಇಲ್ಲಿಗೆ ಮೂವಿ ಎಂಡಾಗುತ್ತೆ ಸೊ ನೋಡಿದ್ರಲ್ಲ ಗೈಸ್ ಇದು ಕಿಸಿಕ ಬಾಯ್ ಕಿಸಿಕ ಜಾನು ಮೂವಿದು ಪೂರ್ತಿ ಸ್ಟೋರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ನಾನು ನಿಮಗೆ ಸಿಗ್ತೀನಿ ಆದರೂ ಬೇರೆ ಬಿಡು ಬೇರೆ ಟಾಪಿಕ್ ಜೊತೆಗೆ ಟಿಲ್ ಎಂಡ್ ಟೇಕ್ ಕೇರ್ ಬ ಬಾಯ್